ಅದ ಪೂರಾ ಬಾಳ ಕಮ್ಮಿನೇ ಆಗಿಬಿಟ್ಟೈತಿ ನೋಡ್ರಿ. ಒಂದ್ ಗ್ಲಾಸ್ ಹಾಕಿದ್ದೀನಿ, ನಾನು ಸಣ್ಣ ಕಪ್ಪಿಲೆ ಅಳತಿ ಬೆಲ್ಲ ಹಾಕಿ. ಹಾಯ್ ಫ್ರೆಂಡ್ಸ್ ನೋಡ್ರಿ, ಇವತ್ತು ಅಮಾವಾಸ್ಯೆ ಐತಿ. ನಮ್ಮ ಮನೆಯವ್ರಿಗೆ ನಾನು ಹೂವ ತಗೊಂಬ ಅಂತ ಹೇಳಿದ್ನಿ, ಅವರ ಡ್ಯೂಟಿಗೆ ಲೇಟ್ ಆತ ಅಂತ ಹೇಳಿ ಹಂಗ ಹೋಗ್ಬಿಟ್ರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ ನೋಡ್ರಿ, ನೀವು ಆರಾಮದಿರ ಅಂತ ಅನ್ಕೊಳಕತ್ತೀನಿ. ಬರೀ ಫ್ರೆಂಡ್ಸ್, ಅವತ್ತ ನಮ್ದು ಬೆಳಗ್ಗೆ ಎದ್ದ ತಕ್ಷಣನೇ ಲಾಗ್ ಸ್ಟಾರ್ಟ್ ಆಗಿಬಿಟ್ಟೈತಿ ನೋಡ್ರಿ. ಸ್ವಲ್ಪ ಯಾಕೋ ಗಂಟ್ಲ ಹಿಡ್ಕೊಂಡ ಟೈಪ್ ಆಗೈತಿ. ನಾನು ಜಿ ಡಿ ಅಷ್ಟೇ ಹೊಡ್ಕೊಂಡೆ ಫ್ರೆಂಡ್ಸ್. ನಮ್ಮ ಮನೆಯವರ ಸ್ವಲ್ಪ ಫ್ಯಾನ್ ಕ್ಲೀನ್ ಮಾಡ್ತೀನಿ ಅಂತೇಳಿ ಫ್ಯಾನ್ ಕ್ಲೀನ್ ಮಾಡತ್ತಾರೆ ನೋಡ್ರಿ. ಇದು ಓನರ್ ಅಂಕಲ್ ಅಂದ್ರೆ ಕೆಳಗೆ ಇತ್ತು, ಪದೇ ಪದೇ ಸಿಗಂಗಿಲ್ಲ, ಈಗ ಕೆಳಗೆ ಐತಿ, ಅದನ್ನ ಸ್ವಲ್ಪ ಮಾಡ್ಕೊಂಡ್ಬಿಡ್ರಿ. ಅದು ಇನ್ನೂ ಮೊನ್ನೆ ಮಾಡಿದ್ದು ಮಾಡ್ಕೊಂಡ್ಬಿಡ್ರಿ ಅಂಥೇಳಿ ಅದು ಫ್ಯಾನ್ ಕ್ಲೀನ್ ಮಾಡಕ್ತೈತಿ ನೋಡ್ರಿ. ಇದು ಅವ್ರ ಪಪ್ಪ ಇದನ್ನ ತಗೊಂಬಂದು ಮ್ಯಾಗಿಟ್ಟು ಏನೋ ಮಾಡಕತ್ತಾರಲ್ಲ, ಆ ಕಾರಣಕ್ಕೋಸ್ಕರ ಸುಮ್ಮನೆ ನೋಡಕತ್ಬಿಟ್ಟ ನೋಡ್ರಿ. ಹಾಯ್ ಹಾಯ್ ಶ್ರೀ, ನೋಡಿದ್ರಿ ಫ್ರೆಂಡ್ಸ್. ಅಮಾವಾಸ್ಯೆ ದಿನ ನಮ್ದು ಲಾಗ್ ಸ್ಟಾರ್ಟ್ ಮಾಡಕತ್ತಿದ್ವಿ ನಾವು ಬೆಳಗ್ಗೆ. ಸೊ ಅಂದ್ರೆ ಮುಂಚೆನೆ ಒಂದು ಸ್ವಲ್ಪ ನಾನು ಬಾಂಡೆ ಸೆಲ್ಫ್ ಈ ಥರ ಎಲ್ಲ ಮಾಡ್ಕೊಂಡಿದ್ದೆ ರೀ. ಜಾಸ್ತಿ ಏನು ಇದ್ದಿದ್ದಿಲ್ಲ, ಯಾಕಂದ್ರೆ ನಾವು ರೀಸೆಂಟಾಗೆ ಬಂದೀವಿ ನೋಡ್ರಿ ಊರಿಗೆ ಹೋಗಿ. ಅದಕ್ಕೋಸ್ಕರ ಎಷ್ಟಿತ್ತು ಅಷ್ಟೇ ನಾನು ಮಾಡ್ಕೊಂಡಿದ್ನಿ. ಜಿ ಡಿ ಒಂದು ನನ್ನಿಂದ ಆಗಂಗಿಲ್ಲ ಅಂದ್ಕೊಂಡು, ಯಾಕಂದ್ರೆ ಸ್ವಲ್ಪ ಮ್ಯಾಗ ಕೆಳಗೆ ಹತ್ಬೇಕಾಗುತ್ತೆ ನೋಡ್ರಿ, ಫ್ಯಾನ್ ಅದೆಲ್ಲ ಉಡ್ಕೋಬೇಕಂತೇಳಿ. ನಾನು ಬರೀ ಜಿ ಡಿ ಅಷ್ಟೇ ಹೊಡ್ಕೊಂಡಿದ್ನಿ ಅಂದರೆ ಅವ್ರ ಫ್ಯಾನ್ ಎಲ್ಲ ಒರೆಸು ಟೈಮ್ದಾಗ ಅದು ಧೂಳ ಅದೆಲ್ಲ ಬೀಳುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನೇನು ಮಾಡಿದ್ದಿಲ್ಲ ನೋಡ್ರಿ. ಎಲ್ಲ ಬೆಳಗ್ಗೆನೆ ಮಾಡಿದೆ. ಅದೆಲ್ಲ ಮಾಡಿ ನಂತರ ನಾನು ಫೋಟೋ ಅದನ್ನೆಲ್ಲ ಒರೆಸ್ಕೊಂಡೆ ನೋಡ್ರಿ. ಫೋಟೋ ಒರೆಸ್ಕೊಂಡು ಕಿಶಿ ಆಯ್ತು, ಕಸ ಒಂದು ಕ್ಲೀನಾಗಿ ಕಸ ಹುಡುಗಿ ಮತ್ತು ಪರ್ಶಿ ಅದನ್ನೆಲ್ಲ ತೊಳೆದೆ ನೋಡ್ರಿ ಫ್ರೆಂಡ್ಸ. ಅದಾದಮೇಲೆ ಫ್ರೆಂಡ್ಸ ನನಗೆ ಸ್ವಲ್ಪ, ಯಾಕಂದ್ರೆ ಮುಂಜಾನೆ ಟೈಮ್ದಾಗ ಈಗ ಸ್ವಲ್ಪ ಆರಾಮ ಅನ್ಸತ್ತೈತಿ. ನಮ್ಮ ಶ್ರೀ ಪುಟ್ಟಾಗ ಜ್ವರ ಅದೆಲ್ಲ ಕಮ್ಮಿ ಆಗ್ಯಾವ ನೋಡ್ರಿ. ಎದ್ದ ತಕ್ಷಣ ಅವನು ಅಷ್ಟೊಂದ್ರೆ ಕಿರಿಕಿರಿ ಮಾಡ್ತಾನಂದ್ರೂ ಒಂದು ಸ್ವಲ್ಪ ಕಮ್ಮಿ ಆಗೈತೆ ನೋಡ್ರಿ. ಅಂದ್ರೆ ಸ್ವಲ್ಪ ಅವ್ರ ಪಪ್ಪ ಹೊತ್ಕೊಂಡ್ರೆ ಸುಮ್ಮಿರ್ತಾನ, ಸ್ವಲ್ಪ ಕಿರಿಕಿರಿ ಕಮ್ಮಿ ಆಗೈತಿ. ಇದು ನೋಡ್ರಿ ಫ್ರೆಂಡ್ಸ, ಹೋದ ವರ್ಷ ಸಪ್ತಕ ಅಂತೇಳಿ ಇದ್ದ ಟೈಮ್ ಜಾತ್ರೆ ಇರುತ್ತೆ ಇಲ್ಲಿ ಗೋವಾದಾಗ. ಆ ಟೈಮ್ದಾಗ ನಮ್ಮ ಮನೆಯವ್ರ ಮಹೇಶ ವಿತ್ ಸರು ಅಂತೇಳಿ ಬರೆದಿದ್ರ ಲೊಕೇಟ್ ತೊಗೊಂಡಿದ್ರ, ಅಂದರೆ ನಾವು ಹೇಳಿದ್ರೆ ಆ ಥರ ಅವರು ಲೊಕೇಟ್ ಮಾಡಿಕೊಡ್ತಾರೆ ನೋಡ್ರಿ. ಅದೇನಾಗೈತಂದ್ರೆ ಫ್ರೆಂಡ್ಸ್, ಅವತ್ತೇ ನಾನು ಮನೆ ಕ್ಲೀನ್ ಮಾಡೋ ಟೈಮ್ದಾಗ ಇವಾಗೇನು ತೋರಿಸ್ಯಾರ ಅಲ್ಲಿ ತನ ಸರಿ ಇತ್ತು. ಪೂಜೆ ಮಾಡೋ ಟೈಮ್ದಾಗ ದೇವರಿಗೆ ಕುಂಭ ಹಚ್ಚೋ ಟೈಮ್ದಾಗ ಅದು ಕೆಳಗೆ ಬಿದ್ದ ಎಚ್ಚನ್ನು ಅಕ್ಷರ ಹೋಗ್ಬಿಟ್ಟೈತೆ ನೋಡ್ರಿ. ಸಂಜೆಕನ್ನು ಅಷ್ಟೇ, ಏನೋ ಅವರ ಚಾವಿ ಚೇಂಜ್ ಮಾಡ್ತೀನಿ ಚಾವಿ ಕೊಡು ಅನ್ನ, ಎಚ್ಚನ್ನು ಅಕ್ಷರನೇ ಇದ್ದಿಲ್ಲ ನೋಡ್ರಿ. ನಾನು ಕಸ ಹುಡುಗ ಟೈಮ್ದಾಗ ಅದು ಎಲ್ಲಿ ಬಿದ್ದದಂತ ನನಗೂ ಅಷ್ಟು ಲಕ್ಷ್ಯ ಆಗಲಿಲ್ಲ. ಮತ್ತು ಅದು ವೇಸ್ಟ್ ಆಯ್ತು ನೋಡು ಅಂತೇಳಿ ನಾನು ಅನ್ನಿ ಇಲ್ಲ. ಈ ಸಲ ಸಪ್ತಕ್ ಬಂದಾಗ ಆ ಥರ ಚಾವಿ ಮಾಡೋರು ಏನಾರ ಬಂದಿದ್ರು, ಕಿಬೆಂಚ್ ಮಾಡೋರು ಏನಾರ ಬಂದಿದ್ರು ಅಂದ್ರೆ ಎಚ್ ಅನ್ನೋ ಅಕ್ಷರ ನಾವು ಹಾಕ್ಸೋಣಂತ ಅಂತ ನಮ್ಮ ಮನೆಯವ್ರು ಹೇಳಿದ್ರು ನೋಡ್ರಿ. ನೋಡಿ ಫ್ರೆಂಡ್ಸ್, ಹಬ್ಬ ಈ ಥರ ಏನಾದ್ರು ಬಂದದಂತಂದ್ರೆ ಎಷ್ಟು ನಾವು ಊರೊಳಗಿದ್ರೆ ಅಷ್ಟೇ ಮಾಡಬೇಕಂತ ಏನಿಲ್ಲ ನೋಡಿ ಫ್ರೆಂಡ್ಸ್. ಶ್ರಾವಣ ಸ್ಟಾರ್ಟ್ ಆಗ್ಯದಂತ ಹೇಳಿ ಸ್ವಲ್ಪ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಕೊಂಡಿವಿ ನೋಡ್ರಿ.
ದೂರ ಬೇರೆ ಕಡೆ ನಾವು ಅದೀವಿ ಅಂತ ಹೇಳಿ ಊರ ಕಡೆ ಯಾವ ಥರ ಮಾಡ್ತಾರೆ ಆ ಪದ್ಧತಿ ಬಿಡಂಗಿಲ್ಲ ನೋಡಿರಿ ಫ್ರೆಂಡ್ಸ್. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಪಾಲಿಸ್ಕೋತಾ ಹೋದ್ರೆ ಚಲೋ ಅನಿಸುತ್ತೆ ನೋಡ್ರಿ. जो 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 ಬಾಡ್ಗೆ ಮನೆ ಇರಲಿ ಸ್ವಂತ ಮನೆ ಇರಲಿ ಫ್ರೆಂಡ್ಸ್ ನಾವಿರುತ್ತನ ನಮ್ಮದೇ ಅನ್ಕೊಂಡು ನಾವಿರೋ ಜಾಗ ಅರೆ ನಾವು ಸ್ವಚ್ಛ ಮಾಡ್ಕೊಂಡ್ರೆ ನಮ್ಮದೇ ಅನಿಸುತ್ತೆ ಚಂದನೂ ಅನಿಸುತ್ತೆ ನೋಡ್ರಿ. ನಮ್ದು ಡೈಲಿ ಪರ್ಸಿ ತೊಳೆಯೋದು ಇದು ಅಂತ ಇದೇ ಇರುತ್ತೆ. ನಾನು ಮುಂಚೆ ತೊಳಿತಿದ್ದಿಲ್ಲ ಫ್ರೆಂಡ್ಸ್, ನಮ್ಮ ಶ್ರೀ ಪುಟ್ಟ ಅದಾನ ಅಂತ ಹೇಳಿ ತೊಳ್ಯಾಕತ್ತೀನಿ ನೋಡ್ರಿ. ಇದು ನೋಡ್ರಿ ನಾನು ನಾಟಿಸಿದ ಗಿಡಗಳು ನೋಡ್ರಿ. ಇವರು ನಮ್ಮ ಮನೆಯವ್ರು ವಿಡಿಯೋ ಮಾಡಾತಿದ್ರು ಅದನ್ನು ತೋರ್ಸಕತ್ತಾರ. ಮತ್ತು ಅದರೊಳಗೆ ಹೂವು ಆಗಿದ್ವ ಅದನ್ನು ಅವ್ರು ನಾನು ತೋರಿಸ್ತೀನಿ ಅಂತಂದ್ರೆ ಫಸ್ಟ್ ಏನು ವಿಡಿಯೋ ಸ್ಟಾರ್ಟ್ ಮಾಡಿರಿ, ನಾನು ಹೋಗಿ ನೋಡಿದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿರಿ ಹೂವನೇ ಕಾಣವಲ್ವ. ವೈಟ್ ಕಲರ್ ಬಕೆಟಿಗೆ ಮತ್ತು ಹೂವಕ್ಕೆ ಸೇಮ್ ಅನ್ಸಕತ್ತೈತಿ ಅಂತೇಳಿ ಹೇಳೋಣ. ಹೌದಲ್ಲ ಅಂತೇಳಿ ಮತ್ತು ಅದನ್ನು ಇದನ್ನು ಮಾಡಿ ಮತ್ತು ಈ ಥರ ಬೇರೆ ಕಡೆ ಹಿಡಿದ್ರು ನೋಡಿರಿ. ನಾನು ಮಾಡಿದ ಹೂವನೇ ನಮ್ಮ ಅಮಾಸೆ ದಿನ ನಮ್ಮ ಮನೆ ದೇವರಿಗೆ ಸಲ್ಲಿದ್ದು ನೋಡಿರಿ ಫ್ರೆಂಡ್ಸ. ಅದು ಮತ್ತು ಏನಾಗಿತ್ತಂದ್ರೆ ಇವ್ರು ಬೆಳಗ್ಗೆ ಒಂದು ಸ್ವಲ್ಪ ಎದ್ದ ಸ್ವಲ್ಪ ಜಲ್ದಿ ಕೆಲಸ ಆಗಿತ್ತಂದ್ರೆ ಹೋಗುವಷ್ಟೊತ್ತಿಗೆ ಹೂವು ಎಲ್ಲಾದರೂ ಇದ್ದು ಅಂದ್ರೆ ತೊಗೊಂಬಂದು ಕೊಡ್ತಿದ್ರು ಫ್ರೆಂಡ್ಸ್. ಅಷ್ಟು ಬೆಳಗ್ಗೆನೂ ಹೂವಿನ ಅಂಗಡಿನೂ ಇಲ್ಲಿ ಚಾಲು ಇರೋಂಗಿಲ್ಲ ಅಂದ್ರೆ ನಾವಿರೋದಾಗ ಹೋದ್ರೆ ವಾಸ್ಕೋಕ್ಕೆ ಹೋಗಿನೇ ಹೂವು ತರಬೇಕು. ಏನೋ ಇರಲಿ ಇವತ್ತು ಅಮಾಸೆ ಇತ್ತಿನ ಯಾವ ಟೈಮ್ದಾಗ ಹೂವು ಇದ್ದು ಇಲ್ಲಿ ನಮ್ಮ ಕಡೆ ಸುತ್ತಮುತ್ತ ಇದ್ದು ಹೂವನೇ ತೊಗೊಂಡೆ. ಇಲ್ಲಿ ಹೂವಿನ ಗಿಡನ ಜಾಸ್ತಿ ಅದ ನೋಡಿರಿ, ತೊಗೊಂಡು ನಾನು ದೇವರಿಗೆ ಹಾಕ್ತಿದ್ನಿ. ಆದರೆ ಇವತ್ತು ನೋಡೋಣಂಥ ಹೂವು ತೊಗೊಂಬರ್ರಿ, ಏನಾದರೂ ಹಾರ ನಿಮ್ಮ ಗಾಡಿಗೂ ಹಾಕಕ್ಕೆ ಬರುತ್ತಾ ಅಂತೇಳಿ ಅವ್ರಿಗೆ ಜಲ್ದಿ ಆಗಲಿಲ್ಲ ನೋಡಿರಿ. ವಾಸ್ಕೋಕ್ಕೆ ಹೋಗಿದ್ರೆ ಲೇಟ್ ಆಗುತ್ತೆ ಮತ್ತು ಕಂಪ್ನಿಗೆ ಅದೆಲ್ಲ ಹೋಗೋಕೆ ಬ್ಯಾಡ್ ಅಂದ್ಕೊಂಡು ಬಿಟ್ವಿ. ನಾನು ನಾಟಿಸಿದ ಹೂವಿಂದ ಗಿಡದೊಳಗೇನು ಹೂವು ಬಂದಿದ್ವಲ್ಲ ರೀ, ಅವಷ್ಟು ನಾನು ಹೂವನ್ನು ದೇವರಿಗೆ ಏರ್ಸಿದ್ದೆ ನೋಡಿರಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್. ನಾವು ಆ ಥರ ವೀಡಿಯೋ ಹಾಕೋಕೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ. ಏನೋ ಒಂದು ಗುರಿ ಇಟ್ಕೊಂಡು ಲಾಗ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಮುಂಚೆ ನಮ್ಗೆ ಭಾಳ ಸಪೋರ್ಟ್ ಸಿಗಾಕತ್ತಿತ್ತು, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತಿ. ಯಾರಾದರೂ ಕಮೆಂಟ್ ಒಳಗೆ ನೀವು ಈ ಥರ ಲಾಗ್ ಮಾಡಿ ಹಾಕ್ರಿ ಅಂತಂದರೆ ನಾವು ಅದೇ ಥರ ಲಾಗ್ ಮಾಡಿ ಹಾಕ್ತೀವಿ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಫ್ರೆಂಡ್ಸ್ ನೋಡ್ರಿ, ಇವತ್ತು ಅಮಾವಾಸ್ಯೆ ಐತಿ, ನಮ್ಮ ಮನೆಯವ್ರಿಗೆ ನಾನು ಹೂವು ತೊಗೊಂಬ ಅಂತ ಹೇಳಿದ್ನಿ, ಅವರ ಡ್ಯೂಟಿಗೆ ಲೇಟ್ ಆತಂತೇಳಿ ಹಂಗೆ ಹೋಗ್ಬಿಟ್ರೆ. ನಾನು ನಾಟಿಸಿದ ಮಲ್ಲಿಗೆ ಹೂವು ಹೇಳಿದ್ನಲ್ರಿ, ಹೂವದ್ದು ಆಗಕತ್ತವ ಒಂದು ಎರಡು ಅಂತೇಳಿ. ಇವತ್ತು ನಾಲ್ಕು ಹೂವು ಆಗಿದ್ದು ನೋಡ್ರಿ ಫ್ರೆಂಡ್ಸ. ಒಂದು ಕಾಯಿ ಮ್ಯಾಗ ಇಟ್ಟಿನಿ ರೀ, ಒಂದು ತಿರುಪತಿ ಮ್ಯಾಗ ಇಟ್ಟಿನಿ ರೀ, ಇನ್ನೊಂದು ದೇವ್ರ ಫೋಟೋ ಮ್ಯಾಗ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ. ದೀಪನೂ ಹಚ್ಚಿದ್ನಿ, ನಾನು ಲೋಬಾನ ಹಾಕಿದ್ದೆ ಫ್ರೆಂಡ್ಸ್ ಸಂಡೇ ಸಂಜೆ ಟೈಮ್ದಾಗ. ಇವತ್ತು ಅಮಾವಾಸ್ಯೆ ಅದಂತೇಳಿ ಅದನ್ನು ಹೊರಗಡೆ ಇಟ್ಟಿನಿ ರೀ. ಬರೀ ಫ್ರೆಂಡ್ಸ, ನಾನು ನಾಟಿಸಿದ್ದ ಮಲ್ಲಿಗೆ ಹೂವಿನ ಗಿಡದೊಳಗೆ ಹೂವಾಗಿವೆ, ಇವತ್ತು ದೇವರಿಗೆ ಮುಟ್ಟಿದ್ದು ನೋಡ್ರಿ. ಹಾ ಬರೀ ಫ್ರೆಂಡ್ಸ, ಇವತ್ತು ನಮ್ಮ ಮನೆಯವರು ಸ್ವಲ್ಪ ಅಡುಗೆ ನಾನು ಮಧ್ಯಾಹ್ನ ಅನ್ನ ಸಾಂಬಾರು ಅದೆಲ್ಲ ಮಾಡಿದ್ದೆ ನೋಡ್ರಿ. ಈ ಸ್ವಲ್ಪ ಸಂಜೆ ಟೈಮ್ದಾಗ ಏನಾರ ಸಿಹಿ ಮಾಡಲೇನೋ ಅಂತ ಕೇಳಿದ್ನಿ. ಡೈಲಿ ಹೆಂಗಿದ್ರು ಶ್ರೀ ಪುಟ್ಟಾಗಿ ಸಂಜೆ ಟೈಮ್ದಾಗ ಸಜ್ಜ ಮಾಡೇ ಮಾಡ್ತೀವಿ ನೋಡ್ರಿ. ಅದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ತಂದ್ಕೊಂಡು ನಮ್ಮ ಮನೆಯವ್ರು ಇದ್ರೆ ಬೇಡ ಉಗ್ಗಿ ಗೋಧಿ ಅದಾವ ಮನೆ ಸಲ ಬರಾಕ ತೊಗೊಂಬಂದು ಇದ್ದು ಫ್ರೆಂಡ್ಸ. ಅದನ್ನೇ ಮಾಡೋಣಂತ ಅಂದರೆ ನಾನು ಅಂದಿ ನಂಗೆ ಬರಂಗಿಲ್ಲ, ನಾನು ಒಂದ್ಸಲನೂ ಮಾಡಿಲ್ಲ ಅಂತೇಳಿ, ಇಲ್ಲ ನೋಡೋಣಂತ ಟ್ರೈ ಮಾಡೋಣ ಅಂತೇಳಿ ಮೊಬೈಲ್ದಾಗ ಒಂದ್ಸಲ ಕೇಳಿನ್ರಿ. ಈಗ ಮನ್ಯಾಗ ಕೇಳಿ ಅವ್ರು ಯಾವ ಥರ ಹೇಳ್ಯಾರ, ನಾ ಮುಂಚೆ ನೆನೆ ಇಡಬೇಕಿತ್ತಂತ ನಾ ನೆನೆ ಇಟ್ಟಿಲ್ಲ, ಹಂಗೂ ಬರುತ್ತೆ ಕುಕ್ಕರ್ದಾಗ ಸಿಟಿ ಹೊಡ್ಸಿದ್ರ ಅಂತ ಹೇಳ್ಯಾರ. ಬರೀ ಫ್ರೆಂಡ್ಸ್, ಈಗ ಹೋಗಿ ಹೆಂಗೆ ಮಾಡಾಕ್ತೀನಿ ಅಂತೇಳಿ ನೋಡೋಣಂತ. ಫಸ್ಟ್ ಟೈಮ್ ಮಾಡಾಕತ್ತೀನಿ ನಾನು. ನೋಡ್ರಿ ಫ್ರೆಂಡ್ಸ್, ಇದು ಹುಗ್ಗಿ ಗೋಧಿ ನೋಡ್ರಿ, ಎಲ್ಲ ಕಡೆ ಈಗ ರೆಡಿಮೆಂಟ್ ಅಂಗಡಿ ಒಳಗೆ ಸಿಗ್ತಾವ. ಮುಂಚೆ ಏನೋ ಕುಟ್ಟದ ಅದು ಇದು ಭಾಳ ಮಾಡ್ತಿದ್ರಂತ, ಈಗ ರೆಡಿಮೇಡ್ ಸಿಗ್ತಾವ ಇಲ್ಲಿ ಸಿಗ್ತಾವ ಬಿಟ್ಟವ ಗೊತ್ತಿಲ್ಲ ಫ್ರೆಂಡ್ಸ್. ನಾ ಬರ ಮುಂದಾಗ ಊರ್ ಕಡೆಯಲ್ಲಿ ಅಂತ ಆ ಸಲ ಬರ ನಮ್ಮ ಮನೆಯವ್ರು ತೊಗೊಂಬಂದಿದ್ರು, ಅವ್ರು ಎರಡು ಸಲ ಮಾಡ್ಕೊಂಡು ತಿಂದಾರಿ. ಈಗ ನಾ ಮಾಡಾಕತ್ತಿದ್ ಫಸ್ಟ್ ಟೈಮ್ ನೋಡ್ರಿ. ಇಲ್ಲಿ ನಂದು ಊರಿಗೆ ಏನು ಹೋಗಿದ್ನಲ್ಲ ಆ ಟೈಮ್ದಾಗ ಅವ್ರು ತೊಗೊಂಬಂದು ಮಾಡ್ಯಾರ ನೋಡ್ರಿ. ಈಗ ನಾನು ಕುಕ್ಕರ್ ಒಳಗೆ ನೀರು ಕುದಿಯಕ್ಕೆ ಇಟ್ಟಿನಿ ನೋಡ್ರಿ.
ಫುಲ್ ಬಿಸಿನೂ ಆಗ್ಯಾವ ಫ್ರೆಂಡ್ಸ್. ಅವು ನೀರ ಹಿಂಗ ಫುಲ್ ಕುದಿತಾವ, ಇನ್ನೇನು ಕುದಿತಾವ ಅನ್ನೋ ಟೈಮಿಗೆ ಗೋಧಿ ಹಾಕಿ, ಗೋಧಿ ಹಾಕಂದಾರ ನೋಡ್ರಿ. ಈಗ ಗೋಧಿ ಹಾಕೊಂಡಂತ್ರಿ, ನಾನು ಒಂದು ಗ್ಲಾಸ್ ಗೋಧಿ ತಗೊಂಡಿನಿ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಈಗ ನಾನು ಇದ ಹುಗ್ಗಿ ಮಾಡಕ್ಕ ಹಾಕಿದ್ದ ಗೋಧಿ ಮ್ಯಾಗ ಕುಕ್ಕರ್ದ ಮುಚ್ಚಳ ಮುಚ್ಚಾಕತ್ತಿ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಒಂದ 4-5 ಸೀಟಿ ತಕೊಂಡ್ಬಿಡೋಣಂತ್ರಿ, ಆಮೇಲೆ ಹುಗ್ಗಿ ಒಳಗ ಗೋಧಿ ಏನಾಗ್ಯದ ಅಂತೇಳಿ ನೋಡೋಣಂತ. ಫ್ರೆಂಡ್ಸ್ ಒಂದ್ ಸ್ವಲ್ಪ ಕೊಬ್ಬರಿ ನಾವ ಕೊಬ್ಬರಿನ ಎತ್ಕೊಂಡ್ ಕೇಸಿ ಅದ್ರೊಳಗ ಹಾಕಕ್ಕ ಚಂದ ಅನ್ಸುತ್ತೆ ಅಂತೇಳಿ ಕೊಬ್ಬರಿ ತಿರಾಕಿ ತಿಂದ್ಬಿಟ್ಟು ನಮ್ ಶ್ರೀ ಪುಟ್ಟ ಯಾಕೋ ಕರೀಲಿ ಒಂದು ತಗೊಳಕ್ ಆಗ್ಬಿಡ್ತಾನ, ತಿನ್ನೋ ತಿನ್ನಂಗಿಲ್ಲ, ಎಲ್ಲ ಕೆಳಗೆ ಹಾಕ್ಬಿಡ್ತಾನೆ ನೋಡ್ರಿ. ಅವು ಇಷ್ಟು ಸಾಮಾನು ಕೊಟ್ಟಿನಂದ್ರೆ ಅವಾಗ ಏನು ಸಾಲವಲ್ಲ ನೋಡ್ರಿ. ಸೊ ಗುಡ್ ಬಾಯ್ ಆಗ್ಬೇಕಾ? ಗುಡ್ ಬಾಯ್ ಬ್ಯಾಡ್ ಬಾಯ ನೀನು, ಗುಡ್ ಬಾಯ್ ಬ್ಯಾಡ್ ಬಾಯ ನೀನು. ಸಾಕು ಅನ್ಸುತ್ತೆ ನೋಡ್ರಿ ಸಂಸ ಇಷ್ಟು, ಅದು ಹುಗ್ಗಿಗೆ ಎಷ್ಟು ಬೇಕಷ್ಟು ಸಾಕು ಅನ್ಸುತ್ತೆ ನೋಡ್ರಿ. ಇದ ಹುಗ್ಗಿದ ಕುದ್ದೈತಿ, ನಾನು 5 ಸೀಟಿ ತೆಗ್ದಿ ನೋಡ್ರಿ ಇದನ್ನ, ಬರ್ ಹೆಂಗ್ ಕುದ್ದದ ಅಂತೇಳಿ ನೋಡೋಣ. ಇದ ನಂದ ಹಿಡ್ಕಿದ ಇಲ್ರಿ ಫ್ರೆಂಡ್ಸ್, ಕೈ ಬಾಳ ಸುಡುತ್ತ, ಹವಾ ಬಂತಂದ್ರ ಮಸ್ತ್ ಕೈ ಗುಳ್ಳಿನೇ ಬೀಳ್ತಾವು. ಆಹಾ ಉದ್ದವ ವಾ, ಹೌದರ ಕುದ್ದವು ಸಿ ಮಸ್ತ್ ಕುದ್ದ ನೋಡ್ರಿ ಫ್ರೆಂಡ್ಸ. ನನ್ನ ನಮ್ಮ ಮನೆಯವ್ರು ಹೇಳಿದ್ರೆ, ನಮ್ಮ ಅಕ್ಕನೂ ಅಂದ್ಲ ನಂಗೆ ಇಲ್ಲ ನೆನೆ ಇಡಬೇಕಿತ್ತ ಮನ್ಯಾಗ, ಮಮ್ಮಿ ಎಲ್ಲ ಫಸ್ಟ್ ನೆನೆ ಇಟ್ಟೆ ಆಮೇಲೆ ಕುದಿಸ್ತಾರ ಅಂತೇಳಿ, ಹಂಗೆ ಕುದಿತಾವಂತ ಗೊತ್ತಿದ್ದಿಲ್ಲ ನೋಡ್ರಿ. ಮಸ್ತ್ ಕುದ್ದ ನೋಡ್ರಿ ಫ್ರೆಂಡ್ಸ್, 5 ಸೀಟಿಗೆ ಈ ತರ ಕುದ್ದವ. ಬರ್ರಿ ಇದಕ್ಕೆ ನಾವು ಬೆಲ್ಲ ಹಾಕೋಣಂತ. ಇಲ್ಲಿ ಬೆಲ್ಲ ಐತಿ ನೋಡ್ರಿ, ಮತ್ತ ಗೋಡಂಬಿ ಇದ ಬಾದಾಮಿ, ಮತ್ತ ಗೋಡಂಬಿ, ಬಾದಾಮಿ ಕಮ್ಮಿ ಇದ್ವ, ಗೋಡಂಬಿ ಮತ್ತ ತುರಿದ ಕೊಬ್ಬರಿ ಐತಿ ನೋಡ್ರಿ ಫ್ರೆಂಡ್ಸ್. ಒಣ ಕೊಬ್ಬರಿ ಇದ, ಒಣ ಕೊಬ್ಬರಿ ಬಟ್ಲ ಅಂತಾರಲ್ರಿ, ಅದನ್ನ ತುರಿದಿದ್ದ ಕೊಬ್ಬರಿ ಐತಿ. ಬರ್ರಿ ಇದನ್ನೆಲ್ಲ ಹಾಕಿ ಮತ್ತೊಂದ್ಸಲ ಕುದಿಸೋಣಂತ ಫ್ರೆಂಡ್ಸ್. ಬೆಲ್ಲ ಹಾಕಕತ್ತಿ ನೋಡ್ರಿ, ನಂಗೆ ಸಿಹಿ ಅಂದ್ರೆ ಜಾಸ್ತಿ ಇಷ್ಟ ಆಗಂಗಿಲ್ಲ, ಆ ಕಾರಣಕ್ಕೋಸ್ಕರ ಇದನ್ನು ಮೀಡಿಯಮ್ದಾಗ ಆಗತ್ತೆ ಫ್ರೆಂಡ್ಸ್, ಅಂದ್ರೆ ಜಾಸ್ತಿ ಸಿಹಿ ಅಂತ ಏನಾಗಂಗಿಲ್ಲ. ಬರ್ರಿ ಸಿಹಿ ಹಾಕೊಳ್ಳೋಣಂತ. ನಮ್ಮ ಶ್ರೀ ಪುಟ್ಟ ಸ್ವಲ್ಪ ಕೈ ಬಿಡಲ್ಲ ಅನ್ನೋ ಕಾರಣಕ್ಕೆ ನೋಡ್ರಿ ತಗೊಂದೇ ಮಾಡತ್ತೀನಿ. ಅವ್ರ ಪಪ್ಪನ ಕಡೆ ಹೋಗಕ್ಕ ಒಲ್ಲ ಅನ್ನಕತ್ತನ್ರಿ, ಕೆಲವೊಂದು ಟೈಮ್ದಾಗ ನನ್ನ ಕಡೆ ಬರಕ್ಕ ಒಲ್ಲ ಅಂತಂದು. ಹಿಂಗ ನಾನೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ನಿ ಅಂದ್ರೆ ಅವಾಗ ನನ್ನ ಕಡೆ ಬರ್ತೀನಂತನ, ಅವ್ರ ಪಪ್ಪ ಏನಾದ್ರೂ ಮಾಡ್ತೀನಿ ಅಂತೇಳಿ ಅನ್ಕೊಂಡ್ರೆ ಅವ್ರ ಕಡೆ ಬರಕ್ಕ ನೋಡ್ತಾನೆ. ಕೆಮ್ಮ ಇನ್ನೂ ಕಮ್ಮಾಗಿಲ್ಲ ಅವಾಗ. ಬರ್ರಿ ಫ್ರೆಂಡ್ಸ್, ಇದು ಬಾದಾಮಿ ಮತ್ತು ಗೋಡಂಬಿ ಏನೈತಲ್ರಿ ಹಾಕೊಂಡ್ಬಿಡೋನಂತ. ಫಸ್ಟ್ ಟೈಮ್ ಮಾಡತ್ತೀನಿ ಫ್ರೆಂಡ್ಸ್, ನೀವು ಹೆಂಗೆ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ತುರಿದ ಕೊಬ್ಬರಿ ಹಾಕೊಂಡ್ಬಿಡನ್ರಿ, ಒಣ ಕೊಬ್ಬರಿ ನೋಡ್ರಿ ಇದು, ಒಣದು ತುರಿದ ಕೊಬ್ಬರಿ ಇದು, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡನ್ರಿ ಒಂದ್ಸಲ ನಾವು. ಅನ್ಸಕತ್ತೈತಿ ನನಗೂ ಸ್ವಲ್ಪ ಉಗ್ಗಿ ಅವತಾರ, ಉಗ್ಗಿ ಅವತಾರಕ್ಕೆ ಬರಾಕತ್ತದಂತೇಳಿ ಅನ್ಸಕತ್ತೈತಿ ಫ್ರೆಂಡ್ಸ್. ಇದಕ್ಕೆ ನಾನು ಕಡ್ಲಿ ಬೇಳೆ ಹಾಕೋಬೇಕಿತ್ರಿ, ಅದು ನಂಗೆ ಅಷ್ಟು ತಲೆಯಾಗ ಬರಲಾರ್ದ ಕಾರಣ ಕಡ್ಲಿ ಬೇಳೆ ಹಾಕೊಂದಿಲ್ಲ ನೋಡ್ರಿ. ಮಸ್ತ್ ಮಿಕ್ಸ್ ಮಾಡಿದ್ ನೋಡ್ರಿ, ಎಲ್ಲ ಫುಲ್ ಮಿಕ್ಸ್ ಅಂತ ಆಗೈತೆ ಫ್ರೆಂಡ್ಸ್. ಬರೀ ಇದಕ್ಕೆ ಮತ್ತೆ ನಾವು ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡ್ಕೊಳ್ಳೋನ್ರಿ. ಕೆಲವೊಂದು ಟೈಮ್ದಾಗ ಸಡನ್ಲಿ ಗ್ಯಾಸ್ ಹತ್ತಂಗಿಲ್ಲ ನೋಡ್ರಿ. ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಗ್ಯಾಸ್ ಇಡೋನ್ ಫ್ರೆಂಡ್ಸ್, ಸ್ಪೀಡ್ ಇಟ್ಟರೆ ಹೆಂಗಾಗುತ್ತೋ ನಮಗೂ ಗೊತ್ತಿಲ್ಲ, ಸ್ವಲ್ಪ ಕಮ್ಮಿ ಇಡೋಣಂತ. ಬರೀ ಫ್ರೆಂಡ್ಸ್, ಉಗ್ಗಿ ಆಗಿಂದ ಉಗ್ಗಿ ನಾವು ತಿಂತೀವಂತ, ಬೇರೆಯವ್ರು ಮಾಡಿ ಉಗ್ಗಿ ತಿಂದಿದ್ದು, ನಾ ಮಾಡಿದ ಉಗ್ಗಿ ತಿಂದಿದ್ದಿಲ್ಲ ಫಸ್ಟ್ ಟೈಮ, ನಾವಾಗ ಉಗ್ಗಿ ಮಾಡಕತ್ತೀವಿ ನೋಡ್ರಿ, ಅದೆಲ್ಲ ರೆಡಿ ಆಗಿಂದ ತೋರಿಸ್ತೀನಿ ಅಂತ ಹೆಂಗಾಗ್ಯದಂತ ನೀವು ನಂಗೆ ಹೇಳ್ರಿ.
ಬರೀ ಫ್ರೆಂಡ್ಸ ನಾನು ಹುಗ್ಗಿ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ಹುಗ್ಗಿ ಹೆಂಗಾಗಿತ್ತು ಅಂತೇಳಿ ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ. ನೀವು ಕಣ್ಣಿಲ್ಲ ನೋಡಿ ಇದೇ ಥರ ಇರುತ್ತೋ ಇಲ್ಲೋ ಅಂಥೇಳಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಫಸ್ಟ್ ಅಟೆಂಪ್ಟ್ ಅಂತಾರಲ್ರಿ ಆ ಥರ ನಾ ಫಸ್ಟ್ ಏನಾದರೂ ಮಾಡಾಕತ್ತೀನಿ ಫಸ್ಟ್ ರೆಸಿಪಿ ನನ್ನ ಸ್ವಂತ ಮಾಡಾಕತ್ತೀನಿ ಅಂದರೆ ಇಲ್ಲಿ ಗೋವಾದೊಳಗೆ ಅದನ್ನು ಸರಿಯಾಗಲಿ ಸರಿ ಆಗದೇ ಇರಲಿ ಟೇಸ್ಟ್ ಮಾಡಿ ಹೇಳೋರು ಅಂದ್ರೆ ನಮ್ಮ ಮನೆಯವ್ರು ನೋಡ್ರಿ. ಯಾಕಂದ್ರೆ ಇನ್ನೊಬ್ರು ಎಕ್ಸ್ಟ್ರಾ ಜನ ಇಲ್ಲ ನೋಡ್ರಿ ಬೇರೆಯವರಿಗೆ ಕೊಡ್ತೀನಿ ನಾನು ಅನ್ನಕ್ಕೆ ಆ ಕಾರಣಕ್ಕೋಸ್ಕರ ಅವರಿಗಷ್ಟೇ ನಾನು ಕೊಟ್ಟಿರ್ತೀನಿ ನೋಡ್ರಿ. ಬರ್ರಿ ಅವ್ರನ್ನೇ ಒಂದ್ಸಲ ಕೇಳ್ಬಿಡೋಣಂತ ಹೆಂಗಾಗೈತಿ ಹುಗ್ಗಿ ಅಂತೇಳಿ. ಹೆಂಗಾಗೈತ್ರಿ ಹುಗ್ಗಿ? ಬದಾಮಿ ಅದು ಕಾಜು ಅಂತಾರೆ ಒಡಾಮಿ ಬದಾಮಿ ಎಲ್ಲ ಮಸ್ತ್ ಅನಿಸೋದು ತಿನ್ನಕ್ಕೆ. ಅದ್ರ ಜೊತೆ ಬದನೆಕಾಯಿ ಪಲ್ಯ ಮತ್ತು ಪಾಪಡ ಮೆಣಸಿನ್ಕಾಯಿ ಇತ್ತು ಅನಿಸುತ್ತ ಇವತ್ತು ಮಸಾಲ ಸ್ಪೆಷಲ್ ಅಂತ ಬರೀ ಎಲ್ಲ ಊಟ ಮಾಡೋಣ. ಬರೀ ಫ್ರೆಂಡ್ಸ ನೋಡಿದ್ರಲ್ಲ ಇಷ್ಟೊತ್ತಿಂದನ ನಮ್ಮ ಮನೆಯವರು ಯಾವ ತರ ಮಾತಾಡಿದ್ರು ಅವರ ರೆಸ್ಪಾನ್ಸ್ ಯಾವ ತರ ಸಿಕ್ತು ಅಂತೇಳಿ ಸಿಹಿ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ರೆ ಇರ್ಲಿ ಫ್ರೆಂಡ್ಸ. ಇನ್ನೊಂದು ನಾ ಮೊದ್ಲೇ ಹೇಳಿದ್ದೆ ಫ್ರೆಂಡ್ಸ್ ಸಿಹಿ ನಮ್ಗೆ ಸ್ವಲ್ಪ ಕಮ್ಮಿ ಬೇಕಂತೇಳಿ ಅದು ಪೂರ ಭಾಳ ಕಮ್ಮಿನೇ ಆಗಿಬಿಟ್ಟೈತೆ ನೋಡ್ರಿ. ಒಂದು ಗ್ಲಾಸ್ ಹಾಕಿದ್ನಿ ಅದು ಸಣ್ಣ ಕಪ್ಪಿಲೇ ಅಳತಿ ಬೆಲ್ಲ ಹಾಕಿದ್ದೆ ನೋಡ್ರಿ. ಬರೀ ಈಗ ನಮ್ಮ ಶ್ರೀ ಪುಟ್ಟ ಅಂತ ಮುಕ್ಕೊಂಡನ ನಾನು ಅವ್ರ ಜೊತೆಗೇನೆ ತೊಗೊಂಡ್ನಿ ಅಂತಂದ್ರೆ ಅವ ಎದ್ನಂದ್ರೂ ನಡೀತದೆ ಇರ್ಲಿಕ್ಕಂದ್ರೆ ನಾನು ಊಟ ಲೇಟ್ ಆಗಿಬಿಡ್ತೀರಿ ಮತ್ತು ಸಿಗುನಂತ.